ಚಂದ್ರ ಸರ್, ಕೆ ಜಿ ಎಫ್ ನೋಡಿದ ಮೇಲೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಅನಿಸ್ತು, ಅದು ಅಲ್ಲಿಂದ ಆಸೆ ಹುಟ್ಕೋತು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಅಂದರೆ ಕೆ ಜಿ ಎಫ್ನಲ್ಲಿ ರಾಕಿ ಬಾಯ್ ಅನ್ನೋದು ಒಂದು ಬ್ರ್ಯಾಂಡ್ ಆಯಿತು, ಇಲ್ಲಿ ಉಪ್ಪಿ ಸರ್ ನೋಡಿದಾದ್ಮೇಲೆ ಇವರು ಯಾವ ಬಾಯ್, ಬಾಯ್ ಹೆಸರೇನು ಸರ್? ನಾನು ಇಲ್ಲಿ ಯಾವ ಬಾಯಿ ಹಾಕ್ತಾರೆ ಅಲ್ಲ ಪಾಪ, ಮತ್ತೆ ನೀವು ಟೀಸರ್ ತೋರಿಸ್ಬಿಟ್ಟು ಪಾತ್ರ ಕೇಳಿದ್ರೆ. ನೀವು ಅವ್ರು ಹೇಳಿದಾಗೆ ಸಿನಿಮಾ ನೋಡಿ, ಯಾವ ಬಾಯಿನೂ ಇರಲ್ಲ. ನಾನೇನು ಅಂದ್ಕೊಂಡಿನ ಆ ವಿಜುವಲ್ಸ್ ಇರುತ್ತೆ, ನಾನೇನು ಅಂದ್ಕೊಂಡಿನ ಆ ಡ್ರೀಮ್ ಇರುತ್ತೆ, ನಿಮಗೆ ಖುಷಿ ಆಗುತ್ತೆ. ಇನ್ನೊಂದು ರೌಂಡ್ ಈಗ ರಾಣಾ ದಗ್ಗುಬಾಟಿ ಬಂದಿದ್ದಾರೆ, ಟೀಸರ್ಗೆ ಇದನ್ನು ತೋರಿಸಿದ್ರೆ ಇನ್ನೊಬ್ಬ ದೊಡ್ಡ ಸ್ಟಾರು ಬರ್ತಾರೆ, ಇನ್ನೊಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟ್ರು ತೊಗೊಳ್ತಾರೆ. ಆಮೇಲೆ ಚಾಲೆಂಜಿಂಗ್ ಆಗಿ 7 ಲ್ಯಾಂಗ್ವೇಜ್ ಇರೋದು, 9 ಲ್ಯಾಂಗ್ವೇಜಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ. ಸುಮ್ಮನೆ ಹಂಗೆ ಟರ್ನ್ ಮಾಡಿದ್ರು, ಚೇರ್ ಹಾಕ್ಕೊಂಡು ಕುತ್ಕೋಬೇಕು ಎಲ್ಲರೂ. ಆ ಥರ ನನ್ನಲ್ಲ, ಎಲ್ಲರೂ ಟ್ರೈ ಮಾಡಿಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ನಮ್ಮ ಇಂಡಸ್ಟ್ರಿ ಕಡೆ ಹಂಗೆ ನೋಡಿದ್ರು ಎಲ್ಲರೂ. ಇನ್ನು ನಾವು ಎಲ್ಲರೂ ಪ್ರಯತ್ನ ಮಾಡಬೇಕಿದು ಅಂತ, ಯಾರು ಅಲ್ಟಿಮೇಟ್ ಅಲ್ಲ. ಈಗ ಚೇರ್ ತಿರುಗಿಸ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಅಂತ ಕುತ್ಕೋಬೇಕು ಯಾವಾಗ? ಎಲ್ಲರೂ ಪ್ರಯತ್ನ ಮಾಡಬೇಕು. ಈಗ ಆಗ್ತಿದ್ದಾವೆ, ನಾನು ನೋಡ್ತಿದ್ದೀನಿ, ಎಲ್ಲ ಡೈರೆಕ್ಟರ್ಗಳು ಟ್ರೈ ಮಾಡ್ತಿದ್ದಾರೆ. ಇದೊಂದು ಒಳ್ಳೆ ಪಾಸಿಟಿವ್ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.